ಎಡ್ಡಿ ಬುಷ್ ಸಿನಿಮಾ ಇವತ್ತು ರಾಜ್ಯದಂತ ತೆರೆಕೊಂಡಿದೆ, ತುಂಬಾ ಒಳ್ಳೆ ಓಪನಿಂಗ್ ಪಡ್ಕೊಂಡಿದೆ. ಜೈರಾಜ್ ಅವರ ಕತೆ ಆಧಾರಿತವಾದ ಸಿನಿಮಾ, ಸೊ ಹಾಗಾಗಿ ಈ ಸಿನಿಮಾಗೆ ಜೈರಾಜ್ ಫ್ಯಾಮಿಲಿ ಅವರ ರೆಸ್ಪಾನ್ಸ್ ಹೇಗಿತ್ತು ಮತ್ತೆ ಅವರ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ನೋಡಿದಾರೆ ಈಗ, ಸೊ ಅವ್ರ ಮಾತಾಡ್ತೀನಿ. ಅವರು ಸಿನಿಮಾ ನೋಡಿ ಏನ್ ಹೇಳುದಂತ ಮೊದಲಿಗೆ ನಮಗೆ ಮೇಡಮ್ ಇದಾರೆ, ಜೈರಾಜ್ ಅವರ ಪತ್ನಿ ಇದಾರೆ, ಸೊ ಅವ್ರು ಮಾತಾಡ್ತೀನಿ. ಮೇಡಮ್, ಸಿನಿಮಾ ನೋಡಿದ್ರಿ, ಹೇಗೆ ಅನಿಸ್ತಾ ಇದೆ ಮೇಡಮ್ ಮೊದಲನೇ ರಿಯಾಕ್ಷನ್? ಇಲ್ಲ, ತುಂಬಾ ಚೆನ್ನಾಗಿದೆ ಮೂವಿ ಅಂತೂ. ನಾವು ಏನೋ ಅಂತ ತಿಳ್ಕೊಂಡಿದ್ದೋ, ಏನಿದೆಯೋ ಏನೋ ಅಂತ ನಾವು ತಿಳ್ಕೊಂಡಿದ್ದೋ, ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಅಗ್ನಿಶೀಲ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್, ಮತ್ತೆ ಡಾಲಿಯವರು ಟೀಮ್ಗೂ ಅಷ್ಟೇ ತುಂಬಾ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ನಾನು ಇಷ್ಟಪಡ್ತೀನಿ. ಮೂವಿ ಅಂತೂ ಅಷ್ಟು ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಪರದೆ ಮೇಲೆ ನನ್ನ ಗಂಡನ್ನೇ ನಾನು ನೋಡ್ದಂಗಿತ್ತು. ಡಾಲಿಯವ್ರದ್ದು ಆ ಕಣ್ಣು, ಆ ಮೂಗು, ಅದೆಲ್ಲ ನೋಡ್ತಾ ಇದ್ರೆ ಅವ್ರು ಮಾಡೋ ಆ್ಯಕ್ಟಿಂಗು, ನಿಜವಾಗ್ ನನಗೆ ಮೈಂಡ್ ನಡ್ಕ ಬಂದ್ಬಿಡ್ತು ಅಲ್ಲಿ. ತುಂಬ ನನಗಂತೂ ಅರ್ಧ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಅರ್ಧ ಕೈಕಲ್ಲೆಲ್ಲ ನಂಗೆ ಶೇಕ್ ಆಗ್ತಾ ಇತ್ತು. ನಿಜವಾಗ್ ನಮ್ಮ ಯಜಮಾನ್ರೇ ಬಂದ್ಬಿಟ್ಟೆ ಸ್ಕ್ರೀನ್ ಮೇಲೆ ಅಂತ ಅಷ್ಟು ನಾನು ಇದಕ್ಕೆ ಹೋಗ್ಬಿಟ್ಟೆ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ಮತ್ತು ಪ್ರತಿಯೊಬ್ಬರು ಅಷ್ಟೇ, ಯೋಗಿನೂ ಅಷ್ಟೇ, ಮತ್ತು ರೋಷನ್ನು ಎಲ್ಲರೂ ಅಷ್ಟೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಕನ್ನಡ ಮೂವಿನ ನೋಡಿ ಕನ್ನಡ ಮೂವಿಗೆ ಪ್ರೋತ್ಸಾಹಬೇಕಂತ ನಾನು ಕೇಳ್ಕೊಂತೀನಿ. ಒಂದು ನೈಜ ಕತೆ, ನೀವು ಜೈರಾಜ್ ಅವರನ್ನು ತುಂಬಾ ಹತ್ತಿರದಿಂದ ಕಂಡವರು, ಈಗ ತೆರೆ ಮೇಲೆ ತರಬೇಕಾದ್ರೆ ಒಂದು ಸ್ವಲ್ಪ ಬದಲಾವಣೆಗಳು ಆ ರೀತಿ ಇದೆಲ್ಲ ಆಗಿರುತ್ತೆ. ಸೊ ನೀವು ಈ ಸಿನಿಮಾ ನೋಡಿದಾಗ ಎಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದೆ ಅಂತ ಹೇಳಿ ಹೇಳಿ? ನನ್ಗೆ ತಿಳಿದ ಮಟ್ಟಿಗೆ ಕೆಲವೊಂದು ಕಾಲ್ಪನಿಕ ಅನ್ನಿಸುತ್ತೆ ನನಗೆ, ಯಾವುದೇ ಆ ಲವ್ ಸ್ಟೋರಿ ಅದೆಲ್ಲ ಸ್ವಲ್ಪ ಕಾಲ್ಪನಿಕ ಅನಿಸುತ್ತೆ ನನಗೆ. ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿ ಬಂದಿದೆ ಮೂವಿ. ಆ ಲವ್ ಸ್ಟೋರಿ ಎಲ್ಲ ನಾನು ಕಾಲ್ಪನಿಕ ಅನ್ಕೊತೀನಿ, ಇರ್ಬೋದು ಅನ್ಕೊತೀನಿ, ಯಾಕಂದ್ರೆ 70 ಇಂದ 74 ಒಳಗಡೆ ತೆಗೆದಿದ್ದು. ಆ ಇದು ನನಗೆ ಸರಿ ಗೊತ್ತಿಲ್ಲ, ಬಟ್ ಕಾಲ್ಪನಿಕ ಅಂತ ನನ್ನ ಮನ್ಸಿಗೆ ಅನಿಸುತ್ತೆ. ಮೂವಿ ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಮೂವಿ, ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಂದಿದೆ ಮೂವಿ. ಒಬ್ಬೊಬ್ಬರು ಆ್ಯಕ್ಟಿಂಗು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಿಜವಾಗ್ಲೂ ರಿಯಲ್ಲಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಅದರಲ್ಲಂತೂ ಡಾಲಿಯವರಂತೂ ಹೇಳೋದೇ ಬೇಡ, ನಿಜವಾಗ್ಲೂ ನಮ್ಮ ಯಜಮಾನ್ರ ಥರನೇ ಕಾಣಿಸ್ತಾ ಇದ್ರು ಅವರು. ಅಷ್ಟು ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ನೋಡಿ ಈ ಸಿನಿಮಾಗೆ, ಎಲ್ಲರೂ ಬಂದು ಹೆಚ್ಚಾಗಿ ಜನ ಬಂದು ಸೇರಿ ಈ ಫಿಲಮ್ನ ಪ್ರೋತ್ಸಾಹ ಅಂತ ನಾನು ಕೇಳ್ಕೊತೀನಿ. ಮೇಡಮ್, ತುಂಬಾ ಹಿಂದಿನ ವರ್ಷಕ್ಕೆ ಈಗ ನಿಮ್ಮನ್ನ ತಗೊಂಡೋಗಿರೋದು, ಅಂದ್ರೆ ಮೊದಲನೇ ಸರಿ ಜಯರಾಜ್ ಅವ್ರನ್ನ ಭೇಟಿ ಮಾಡದಂತ ಸನ್ನಿವೇಶಗಳು, ಸೊ ಅಲ್ಲಿನ ಪರಿಚಯದ ಸನ್ನಿವೇಶಗಳು, ಅಲ್ಲಿಂದ ತಗೊಂಡೋಗಿರೋದು ಫ್ಲಾಶ್ ಬ್ಯಾಕ್ ಅಲ್ಲ, ತುಂಬಾ ಹಿಂದಿನ ಪರಿಚಯ. ಸೊ ಈಗ ನಿಮ್ಗೆ ಏನ್ ನೆನಪಾಗುತ್ತೆ ಸಡನ್ ಆಗಿ ಅಂತೇಳಿದ್ರೆ, ತುಂಬಾ ಹಳೇದು ಅದ ಜಯರಾಜ್ ಅವ್ರ ಬಗ್ಗೆ ನೆನಪು ಏನಾದ್ರೂ ನೆನಪು ಇಲ್ಲ ಹಂಚ್ಕೋಬಹುದಂತ ಹಳೆ ನೆನಪು? ಹಳೆ ನೆನಪು ಅಂದ್ರೆ ನಿಜವಾಗ್ಲೂ ನನ್ನ ಗಂಡ ರೌಡಿ ಅಲ್ಲ, ಅವರು ಒಂದು ಜೆಂಟಲ್ ಮ್ಯಾನ್. ಅವರು ನಿಜವಾಗ್ಲೂ ಬಡವ್ರಿಗೋಸ್ಕರ ಅವರು ಹೋರಾಡ್ತಾ ಇದ್ರು. ಈ ಯಾರು ಅವ್ರಿಗೆ ರೌಡಿ ಪಟ ಕಟ್ಟಿದ್ರು ನನಗಂತೂ ಗೊತ್ತಿಲ್ಲ. ನನ್ನ ಗಂಡ ಬಡವ್ರಿಗೆ ಅಷ್ಟು ಗರೀಬಿ ಆಟೋ ಅಂತ ಪೇಪರೇ ಮಾಡಿಬಿಟ್ಟಿದ್ರು. ಗರೀಬಿ ಆಟೋ ಅಂದರೆ ಬಡತನವನ್ನು ತೊಲಗಿಸಿ ಅಂತ, ಅಷ್ಟು ಚೆನ್ನಾಗಿ ಮಾಡಿದ್ರು. ತುಂಬ ಚೆನ್ನಾಗಿ ಆ ಥರ ಬಡವ್ರಿಗೋಸ್ಕರ ತುಂಬಾ ಅವ್ರು ಕಷ್ಟಪಡ್ತಾ ಇದ್ರು. ಬಟ್ ನನಗೇನಂದ್ರೆ ಫ್ಯಾಮಿಲಿ ಅಂತ ಅಂದಮೇಲೆ ಅವರು ತುಂಬಾ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ರು. ಅವರು ಕರೆಕ್ಟ್ ಟೈಮ್ಗೆ ಆಫೀಸ್ಗೆ ಹೋಗೋರು, ಕರೆಕ್ಟ್ ಟೈಮ್ ಮನೆಗೆ ಬಂದ್ಬಿಡೋರು, ಊಟದ ಸಮಯಕ್ಕೆ 2 ಗಂಟೆಗೆಲ್ಲ ಊಟ ರೆಡಿ ಆಗಿರ್ಬೇಕು ಅವ್ರ ಡೈನಿಂಗ್ ಟೇಬಲ್ ಮೇಲೆ. ಮತ್ತು ನೈಟು ಅಷ್ಟೆ 10:30 ಒಳಗಡೆ ಮನೇಲಿ ಇದ್ಬಿಡೋರು. ಎಂತಿ ಅಂದರೆ ನಾನಂದ್ರೆ ಅವ್ರಿಗೆ ಅಷ್ಟು ಜೀವ. ನಿಜವಾಗ್ಲೂ ಎಲ್ಲ ಕೇಳಲಿ ಒಬ್ಬರೇ ಕರ್ಕೊಂಡು ಹೋಗೋರು. ನಿಜವಾಗ್ಲೂ ಅಷ್ಟು ಬೇರೆ ಅವರು ಫ್ರೆಂಡ್ಸ್ ಅವ್ರ ಜೊತೆ ಇರೋರೆಲ್ಲ ಬರ್ತೀನಿ ಅಂದರು ಎಂತಿ ಮಕ್ಕಳಿಗಂತ ಅವರು ನಿಜವಾಗ್ಲೂ ಸಪ್ರೇಟ್ ಟೈಮ್ ಕೊಡೋರು. ಊರುಗಳಿಗೂ ಅಷ್ಟೇ ವಿತೌಟ್ ಬಾಡಿಗಾರ್ಡ್ ಅವರೇ ಡ್ರೈವಿಂಗ್ ಮಾಡಿಕೊಂಡು ಅವರೇ ಕರ್ಕೊಂಡು ಹೋಗೋರು. ಊಟಿಗಾಗಲಿ ಎಲ್ಲೇ ಆಗಲಿ ನಾನು ಏನೇ ಕೇಳಲಿ ಇಲ್ಲ ಅಂತ ಇರಲಿಲ್ಲ. ಫ್ಯಾಮಿಲಿಗಂತ ಅಷ್ಟು ಅವರು ಇದು ಮಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಕ್ಚುಲಿ ಒಂದು ಒಳ್ಳೆ ಸಂದೇಶ ಇದೆ, ಅಂದರೆ ರೌಡಿಸಮ್ ಅಲ್ಲ, ರೌಡಿಸಮ್ ಅಲ್ಲ, ಬಡವ್ರಿಗೋಸ್ಕರ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಅವ್ರ ಈ ಥರ ಆದ್ರೆ ಅಂತ ಹೇಳೋದು, ಒಂದು ಕಥೆನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸರ್, ನೀವು ಸಿನಿಮಾ ನೋಡೋದಕ್ಕೆ ಮುಂಚೆ ಕೆಲವೊಂದು ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ರಿ, ಅಂದರೆ ಸಿನಿಮಾದಲ್ಲಿ ತುಂಬ ಕೆಟ್ಟದಾಗಿ ಏನೋ ಬಿಂಬಿತವಾಗ್ಬೋದಾ, ನೆಗೆಟಿವ್ ಏನಾದರೂ ಆಗ್ಬೋದಾ ಅಂತ. ಸೊ ಈಗ ಸಿನಿಮಾ ನೋಡಿದ್ದೀರಾ, ಸೊ ಈಗೇನಿದೆ? ಸರ್, ಏನಂತ ಹೇಳಿದ್ರೆ ಇದು ಬರೀ ಸಿನಿಮಾ ಅಲ್ಲ, ನಮ್ಮ ತಂದೆ ಲೈಫ್ ಸ್ಟೋರಿ ಅಂತಲೇ ಹೇಳ್ಬೋದು. ನಮ್ಮ ತಂದೆ ಅವ್ರ ಬಗ್ಗೆ ಏನೇ ನೋಡ್ಬೇಕಂದ್ರೂ ನನಗೂ ಒಂದು ಮನಸ್ಸಲ್ಲಿ ಇರುತ್ತೆ, ಏನು ತೋರಿಸಿರ್ಬೋದು ಏನು ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ನಾನು ಸಿನಿಮಾ ನೋಡಾದ್ಮೇಲೆ, ನಾನು ಅದಕ್ಕೆ ಇಷ್ಟು ದಿವಸ ಮಾತಾಡೋಕ್ಕೆ ಹೋಗಿಲ್ಲ, ಆದರೆ ಇವತ್ತು ಸಿನಿಮಾ ನೋಡಾದ್ಮೇಲೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಶ್ರೀಧರ್ ಸರ್ಗಾಗಲಿ ಧನಂಜಯ್ ಅವ್ರಿಗಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ಮೂವಿ. ಆ್ಯಕ್ಚುಲಿ ಯಾಕಂದರೆ ನನ್ನ ತಂದೆಯವ್ರನ್ನ ನೋಡಿದ ಭಾಗ್ಯ ನನಗೆ ಸಿಕ್ಕಿಲ್ಲ, ಯಾಕಂದರೆ ನಮ್ಮ ತಂದೆಯವ್ರು ತೀರೋದಾಗ ನನಗೆ 1 ವರ್ಷದ ಮಗು. ಸೊ ಇವತ್ತು ಆ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ನಾನು ಡಾಲಿನ ನೋಡಿಲ್ಲ, ಇಲ್ಲಾಂದರೆ ಆ ಪಾತ್ರನ ನೋಡಿಲ್ಲ, ನಮ್ಮ ಅಪ್ಪನ್ನ ನೋಡಿದೆ ನಾನು. ಸೊ ತುಂಬ ಖುಷಿ ಆಯಿತು.
ಜನ ಕೂಡ ಈಗ ಅದನ್ನೇ ಹೇಳ್ತಾ ಇರೋದು, ಅಂದ್ರೆ ಜೈರಾಜ್ ಅಂದ್ರೆ ರೌಡಿ ಅಂತ ಅನ್ಕೊಂಡಿದ್ರು, ಬಟ್ ಈ ಸಿನಿಮಾ ನೋಡಾದ್ಮೇಲೆ ಎಲ್ಲರೂ ಮನ್ಸಲ್ಲೂ ಮತ್ತೆ ಮೈಂಡ್ ಅಲ್ಲೂ ಪರಿವರ್ತನೆ ಆಗ್ಬಿಟ್ಟಿದೆ. ಈ ತರ ಒಂದು ಕಾರಣಕ್ಕೋಸ್ಕರ ಅವ್ರ ಈ ತರ ಕೆಲಸಗಳು ಮಾಡಿದ್ರ ಅಂತ ಏನಂತ ಹೇಳಿದ್ರೆ, ಅಕಸ್ಮಾತ್ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಮುಂದಕ್ಕೆ ಬಂದು ಅದನ್ನ ರೌಡಿಸಮ್ ಅಂತ ಕರೆದ್ರೆ ಕರೀಲಿ ಸರ್, ಯಾಕಂದ್ರೆ ಒಳ್ಳೇದೇ ಮಾಡಿರೋದವರು. ಸೊ ಐ ಆಮ್ ಪ್ರೋ ಅವ್ರ ರೌಡಿ ಅಂತ ಆದ್ರೂ ಕರೀಲಿ, ಇಲ್ಲ ಏನಂತ ಡಾನ್ ಅಂತ ಆದ್ರೂ ಕರೀಲಿ, ಅರೆ ಒಳ್ಳೇದ್ ಮಾಡೋದಕ್ಕೆ ಮುಂದೆ ಬಂದ್ರೆ ಈ ಹೆಸರುಗಳೆಲ್ಲ ಬಂದೇ ಬರುತ್ತೆ. ಸೊ ಮಾತಾಡೋರು ಮಾತಾಡ್ತಾರೆ ಸರ್, ನಮ್ಗೆ ನಮ್ಗೆ ಗೊತ್ತಲ್ಲ ನಮ್ಮಪ್ಪ ಏನು ಅಂತ. ಪ್ರಾಬಬ್ಲಿ ಅವ್ರು ರೌಡಿನೇ ಆಗಿರ್ಬೋದು ಡಾನೇ ಆಗಿರ್ಬೋದು, ಆದ್ರೆ ಒಳ್ಳೇದ್ ಮಾಡಿದಾರೆ ಅಷ್ಟೇ ಸಾಕು. ಈಗ ಮೇಡಮ್ ಅವ್ರ ಜೊತೆಲಿ ಆಕ್ಚುಲಿ ಜೊತೆಲಿ ಕೂತ್ಕೊಂಡೆ ಸಿನಿಮಾ ನೋಡ್ರಿ, ಈ ಮೇಡಮ್ ಕೂಡ ಜೊತೆಲಿದ್ದಾರೆ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್, ತಂದೆಯವರ ಸಿನಿಮಾನ ಆನ್ ಸ್ಕ್ರೀನ್ ಅಲ್ಲಿ ಫ್ಯಾಮಿಲಿ ಜೊತೆ ತಾಯಿ ಜೊತೆ ವಿಶೇಷವಾಗಿ ಕೂತ್ಕೊಂಡು ನೋಡಿದ್ರು ಸರ್? ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಲೈಕ್ ನಮ್ಮ ಅಪ್ಪನ ನೋಡಿದ್ದು ನೆನಪುಗಳು ನನಗಿಲ್ಲ, ಸ್ವಲ್ಪ ವಿಡಿಯೋಸ್ಗಳನ್ನ ನಾಮಕರಣದ್ದು ಅದು ಇದು ವಿಡಿಯೋಸ್ಗಳೇ ಇರೋದು. ಅರೆ ಇವತ್ತು ನಮ್ಮ ಅಪ್ಪ ಹೆಂಗ್ ಬೆಳೆದ್ರು ಅನ್ನೋದು ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ನೋಡಿದ್ನಲ್ಲ, ತುಂಬಾನೇ ಖುಷಿ ಆಯ್ತು ಸರ್. ಎಸ್ಪೆಷಲಿ ಅಮ್ಮ ವೈಫ್ ತಮ್ಮನ ಜೊತೆ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ನನ್ನ ಸಿನಿಮಾ ಸರ್, ನನ್ನ ಫ್ಯಾಮಿಲಿಯ ಸಿನಿಮಾ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಇದು ಬರೀ ಸಿನಿಮಾ ಅಲ್ಲ, ಇವತ್ತಿಂದ ಅದು ಸೆಲೆಬ್ರೇಷನ್, ನಾನು ಪ್ರಮೋಷನ್ ಅಲ್ಲಿ ಇವತ್ತಿಂದ ಇನ್ವಾಲ್ವ್ ಆಗ್ತಾ ಇದ್ದೀನಿ. ಸೊ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋಣ ಅಂದ್ಬಿಟ್ಟು ತಗೊಂಡೋಗೆ ಹೋಗ್ತೀವಿ ದೊಡ್ಡ ಮಟ್ಟಕ್ಕೆ. ಅಗ್ನಿ ಶ್ರೀಧರ್ ಜೊತೆ ಏನಾದ್ರೆ ಈಗ ಸಿನಿಮಾ ರೆಸ್ಪಾನ್ಸ್ ಆದ್ಮೇಲೆ ಅವ್ರು ನಿಮ್ಮ ಹತ್ರ ಮಾತಾಡಿದ್ದು, ನೀವು ಅವ್ರ ಹತ್ರ ಮಾತಾಡಿದ್ರು? ಆಕ್ಚುಲಿ ಮೊನ್ನೆ ಮಾತಾಡಿದ್ರೆ, ಮೊನ್ನೆ ಫೋನಲ್ಲಿ ಒಂದು ಮಾತಾಡಿದ್ರೆ, ಅವ್ರು ಫಸ್ಟ್ ವರ್ಡ್ ಯೂಸ್ ಮಾಡಿದ್ದೆ, ಏನೋ ಮಗನೇ ಈ ಥರ ಮಾಡಿಬಿಟ್ಟೆ ನೀನು, ನನ್ನ ಮೇಲೆ ತಾನೇನೋ ಬಿಡೋ ಹೋಗ್ಲಿ ಅಂದ್ರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಏನು ಹೇಳಬೇಕು ಅನಿಸಿಲ್ಲ, ನನಗೆ ಗೊತ್ತೇ ಆಗಿಲ್ಲ ನಾನು ಏನು ಹೇಳಬೇಕು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಅವರು ನಂದು ಅವ್ರದ್ದು ಬಾಂಡಿಂಗ್ ಬೇರೆ ಥರ ಇತ್ತು. ಸೆಂಟ್ರಲ್ಲಿ ಒಂಚೂರು ನೆಗೆಟಿವಿಟಿ ಇಲ್ಲಿಗೆ ಮನುಷ್ಯ ಅಂದಮೇಲೆ ಹೋಗೇ ಹೋಗುತ್ತೆ, ಸೊ ಹೋಗಿತ್ತು. ಅರೆ ಇವತ್ತು ಸಿನಿಮಾ ನೋಡಾದ್ಮೇಲೆ ಅವರು ಒಂದು ಪಾಸಿಟಿವ್ ರಿಪ್ಲೈ ಕೊಟ್ಟಿದ್ದಾರೆ ನನಗೆ, ನಿಜವಾಗ್ಲೂ ಆಟ್ಸ್ ಆಫ್ ಸರ್, ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಸರ್ ಈ ಸಿನಿಮಾ ಮಾಡಿದ್ದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಿಮ್ದೊಂದು ರಿಯಾಕ್ಷನ್, ಸಿನಿಮಾ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿದ್ರಿ, ಮಾವನವ್ರ ಸಿನಿಮಾ ನೋಡಿದ್ದು, ಸೊ ಈಗ ನಿಜ ಹೇಳ್ಬೇಕು ಅಂದ್ರೆ ಕೆಲವು ಫೋಟೋಸ್ಗಳೆಲ್ಲ ನೋಡ್ತಾ ಇದ್ದೆ ಮನೇಲಿ ನಮ್ಮ ಮಾವಂದು. ಸೊ ಆ ಫೋಟೋಸ್ ನೋಡಿದಾಗ, ಧನಂಜಯ್ ಸರ್ ಫೇಸ್ ನೋಡಿದಾಗ ಸೂಪರ್ ಆಗಿ ಮ್ಯಾಚ್ ಆಗುತ್ತೆ. ಆಕ್ಚುಲಿ ಇವತ್ತು ನಮ್ಮ ಮಾವನ್ನೇ ನೋಡ್ದಂಗೆ ಆಯ್ತು ಸಿನಿಮಾದಲ್ಲಿ. ಅಂಡ್ ಧನಂಜಯ್ ಸರ್ ವಂಡರ್ಫುಲ್ ಆಕ್ಟಿಂಗ್, ಹೆಡ್ ಪುಷ್ ಅಂತೂ ನಾ ಆಕ್ಚುಲಿ ತುಂಬ ಐ ಥಿಂಕ್ 1-2 ಇಯರ್ಸ್ ಇಂದ ಹೆಡ್ ಪುಷ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಹೌದು, ಏನೇನೋ ಕಾಂಟ್ರವರ್ಸಿ ಆಯ್ತು ಬಿಕಾಸ್ ಫ್ಯಾಮಿಲಿ ಅಂದಮೇಲೆ ಅದಿದ್ದೇ ಇರುತ್ತೆ. ಬಟ್ ಹೇಳ್ತಾ ಇದ್ರು ಧನಂಜಯ್ ಸರ್, ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡಿ ಇಷ್ಟಪಡ್ತೀರಾ, ನಾವೇನು ನೆಗೆಟಿವ್ ತೋರಿಸಿಲ್ಲ ಅಂತ. ಬಟ್ ಟ್ರಸ್ಟ್ ಮೀ, ಸಿನಿಮಾ ಸಖತ್ತಾಗಿದೆ, ನನಗಂತೂ ತುಂಬಾ ಖುಷಿ ಆಯಿತು ಸಿನಿಮಾ ನೋಡಿ, ಎಲ್ಲರೂ ಸಿನಿಮಾ ನೋಡಿ. ಆ್ಯಂಡ್ ನನಗೆ ಮೇನ್ ಇಷ್ಟ ಆಗಿದ್ದು ಧನಂಜಯ್ ಸರ್ ಆ್ಯಕ್ಟಿಂಗ್ ಒಂದು, ಆಮೇಲೆ ಅವ್ರು ಹಾಕಿದ್ದ ಕಾಸ್ಟ್ಯೂಮ್ ಬೆಲ್ ಬಾಟಮ್ ಪ್ಯಾಂಟು, ಮತ್ತು ಲೂಸ್ ಮಾದ ಯೋಗಿ ಸರ್ ಗಂಗಾ ಪಾತ್ರ ಮಾಡಿದ್ದು ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಸ್ಯಾಮ್ಸನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಸಿನಿಮಾ ಬರಲೇಬೇಕು, ಒಂದು ಮಾಸ್ ಸಿನಿಮಾದಲ್ಲಿ ಕಾಮಿಡಿ ಲವ್ ಸ್ಟೋರಿ ಎಲ್ಲ ಇದೆ, ಇಟ್ಸ್ ವೆರಿ ನೈಸ್. ಅಂಡ್ ಶ್ರೀಧರ್ ಸರ್ ವೆರಿ ನೈಸ್ ಮೂವಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಜೈರಾಜ್ ಅವರ ಕುಟುಂಬ ಸದಸ್ಯರು, ಆದರೆ ಅಜಿತ್ ಜೈರಾಜ್ ಅವರು ಮತ್ತು ಜೈರಾಜ್ ಅವರ ಪತ್ನಿ ಜೊತೆಗೆ ಸೊಸೆಯವರು ಒಟ್ಟಿಗೆ ಆ ಸಿನಿಮಾ ನೋಡಿದ್ದಾರೆ, ಸಿನಿಮಾನ ತುಂಬ ಮೆಚ್ಕೊಂಡಿದ್ದಾರೆ, ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಸೊ ಇವತ್ತಿಂದ ಸಿನಿಮಾಗೆ ಅವರು ಕೂಡ ಪ್ರಮೋಷನ್ ಮಾಡ್ತೀವಿ, ಈ ಸಿನಿಮಾನ ಎಲ್ಲ ಜನರು ನೋಡಬೇಕು ಅಂತ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ದೇವನಳ್ಳಿ ಜೊತೆ ಭರತ್, ನ್ಯೂಸ್ ಫಸ್ಟ್.